ನನ್ನ ಮನಸ್ಸಲ್ಲಿರೋದು ಸತ್ಯ ಆಗಿರೋದ್ರಿಂದ ನಿನಗೆ ಸಿಗೋದು ಒಂದೇ ಉತ್ತರ. ನೀನು ಸಿಲುಕಿರೋ ಕಷ್ಟದಿಂದ ನಿನ್ನನ್ನು ಪಾರ್ ಮಾಡ್ತೀನಿ ಅಂದೆ. ಹಾಗಂತ ನೀನು ಯಾವ ಥರ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ನನಗೆ ಗೊತ್ತಿದೆ ಅಂತ ಅಲ್ಲ ಅರ್ಥ. ನೀನು ಯಾವುದೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ನಿನ್ನನ್ನು ಪಾರ್ ಮಾಡ್ತೀನಿ ಅಂತ. ಯಾಕೆ ಯಾಕಷ್ಟೊಂದು ಕಾಳಜಿ ನನ್ನ ಮೇಲೆ? ಎಂಥ ಕಾಲ ಬಂತು ನೋಡು, ದ್ವೇಷಿಸೋರ್ನ ಯಾಕೆ ದ್ವೇಷಿಸ್ತೀರಾ ಅಂತ ಕೇಳಲ್ಲ, ಆದರೆ ಪ್ರೀತಿ ಮಾಡಿ ಕಾಳಜಿ ತೋರಿಸೋರ್ನ ಅನುಮಾನದಿಂದ ಯಾಕೆ ಪ್ರೀತಿ ಮಾಡ್ತೀರಾ ಅಂತ ಕೇಳ್ತೀರಾ. ಒಳ್ಳೇದು ಮಾಡೋದಕ್ಕೂ ಇಷ್ಟೆಲ್ಲ ಅಡೆತಡೆಗಳಿರುತ್ತಾ? ಹಂಗಲ್ಲ, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನನಗೆ ಪರಿಚಯ ಆಗಿದ್ದೆ ನಿನ್ನೆ ಮೊನ್ನೆ, ಅಂಥದ್ರಾಗ ನೀವು ನನ್ನ ಮ್ಯಾಗ ಇಷ್ಟು ಕಾಳಜಿ ತೋರಿಸ್ತಿರುವಾಗ ಯಾಕೆ ಅಂತ ಮನಸ್ಸಿನಾಗ ಒಂದು ಸಣ್ಣ ಕುತೂಹಲ ಬಂತು ಅಷ್ಟೇಯಾ. ಸರಿ, ನಿನ್ನ ಕುತೂಹಲಕ್ಕೆ ನಾನು ಉತ್ತರ ಕೊಡ್ತೀನಿ. ಕಷ್ಟದಿಂದ ಬೆಳೆದು ತಮ್ಮ ಕಾಲ ಮೇಲೆ ತಾವು ನಿಂತಿರೋ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಅಂಥವ್ರು ಯಾರನ್ನೇ ನೋಡಿದ್ರು ಅವರಲ್ಲಿ ನನ್ನನ್ನು ಕಾಣ್ತೀನಿ. ನೀನು ಮಾತ್ರ ಅಲ್ಲ, ನಿನ್ನಂಥವ್ರು ಎಷ್ಟೋ ಜನರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಅದನ್ನೆಲ್ಲ ಹೇಳೋ ಅವಶ್ಯಕತೆ ನನಗಿರಲಿಲ್ಲ, ಆದರೆ ನೀನು ಕೇಳಿದೆ ಅಂತ ಹೇಳಬೇಕಾಯ್ತು. ಯಾಕಂದರೆ ನನ್ನ ಮನಸ್ಸಲ್ಲಿರೋದು ಬರೀ ಸತ್ಯ. ನೀನೇನೇ ಕೇಳಿದ್ರು ನಾನು ಕೊಡೋ ಉತ್ತರ ಸತ್ಯವಾಗೇ ಇರುತ್ತೆ. ಆಯ್ತು, ನಿಮಗೆ ನನ್ನ ಮೇಲೆ ಇರೋ ಕಾಳಜಿ ಸತ್ಯವಾದ್ದೇ ಇರ್ಬೋದು, ಆದರೆ ನೀವು ಅರುಣ್ ಸಾ ಬಗ್ಗೆ ಯಾಕಂಗೆಲ್ಲ ಮಾತಾಡಿದ್ರಿ? ಅವ್ರ ಬಗ್ಗೆ ನಿಮಗೆ ಹೆಂಗ್ ಗೊತ್ತು? ನೋಡಿ, ನನಗಿದಕ್ಕೆ ಉತ್ತರ ಬೇಕು, ಸತ್ಯವಾದ್ದೇ ಬೇಕು. ಮತ್ತೆ ನಾನು ಪ್ರಮೋದ್ ಆಳ್ವ ಅಂತ, ಪ್ರೈವೇಟ್ ಡಿಟೆಕ್ಟಿವ್. ಓಹ್ ಸರ್, ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಹೇಳಿ ಸರ್, ಏನು ವಿಷಯ? ಜಸ್ಟ್ ಸೆಕೆಂಡ್. ಇವರು ಗುರುಮೂರ್ತಿ ಪಾಳೆಗರ್ ಅಂತ. ಇವರು ಒಂದು ತಿಂಗಳಿಂದ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ರು. ಈ ಮುಂಚೆ ಇವರು ಟ್ರಿಪಲ್ ಆರ್ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿಲಿ ಚೀಫ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ರು. ಈಗೊಂದು 20 ದಿವಸದಿಂದ ಕಾಣೆ ಆಗಿದ್ದಾರೆ. ಸರಿ ಸರ್, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಮತ್ತೆ ಏನಾದರೂ ಡೀಟೇಲ್ಸ್ ಬೇಕಾಗಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ. ಆ ಫೋಟೋನ ನನ್ನ ಮೊಬೈಲ್ ಕಳಿಸಿ. ಶೋರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಉತ್ತರ ಕೊಡಿ. ಅರುಣ್ ಸಾ ಬಗ್ಗೆ ನಿಮಗೆ ಯಾಕೆ ಹಂಗೆ ಅನ್ನಿಸ್ತು? ಅಂತೂ ನಿನಗೆ ಸಹಾಯ ಮಾಡಬೇಕಾದ್ರೆ ನೀನು ಕೇಳೋ ಪ್ರಶ್ನೆಗಳ ಉತ್ತರ ಕೊಟ್ಟು ನೀನು ಕೊಟ್ಟಿರೋ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ನಾನು ನಿಂಗೆ ಸಹಾಯ ಮಾಡ್ಬೋದಲ್ವಾ? ಹಂಗಲ್ಲ, ನಿಂತವನೇ ಸಹಾಯ ಕೇಳಕ್ಕೆ ಬಂದಳು, ಹಿಂಗೆಲ್ಲ ಮಾತಾಡ್ತಿರೋದು ತಪ್ಪೇ ಇರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ಹತ್ತಾರು ಪ್ರಶ್ನೆಗಳು ಉಟ್ಕೊಳತ್ತಲ್ವಾ, ಅದನ್ನೆಲ್ಲ ನಾನು ಬಗೆಹರಿಸ್ಕೋಬೇಕಲ್ವಾ? ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳ್ತಿರೋದೆಲ್ಲ ಸರಿಯಾಗೇ ಐತೆ ಅಂತ ಅನ್ನಿಸ್ತಿರುತ್ತೆ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನೀವು ಯಾಕೆ ಹಂಗೆ ಹೇಳಿದ್ರಿ ಅನ್ನೋ ಪ್ರಶ್ನೆ ನನ್ನಲ್ಲಿ ಹುಟ್ಟುತ್ತೆ. ನಿಜ ಹೇಳ್ತೀನಿ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟದ ವಿಷಯ. ಗಂಟಿಲ್ದಿರೋ ದಾರಕ್ಕೆ ಹತ್ತಾರು ಗಂಟು ಹಾಕಿ ಮತ್ತೆ ಆ ಗಂಟನ್ನ ಬಿಡಿಸೋದು ಕಷ್ಟ ಅಂತಿದೆಯಾ? ಅರ್ಥ ಮಾಡ್ಕೊಳಕ್ ಆಗದಿರೋಷ್ಟೇನು ವಿಚಿತ್ರ ನಾನಲ್ಲ. ನಿನಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಯಾರನ್ನಾದರೂ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಅವ್ರನ್ನ ಪೂರ್ತಿಯಾಗಿ ನಂಬಬೇಕು. ಅವ್ರನ್ನ ನಂಬಿಲ್ಲ ಅಂದರೆ
ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅರ್ಥ ಆದ್ಮೇಲಲ್ವಾ ನಂಬಕ್ಕಾಗೋದು? ಇದೇ ನನ್ನಲ್ಲೂ ನಿನ್ನಲ್ಲೂ ಇರೋ ವ್ಯತ್ಯಾಸ ಸುಬ್ಲಕ್ಷ್ಮಿ. ನಾನು ಮೊದಲು ಅವ್ರನ್ನ ನಂಬ್ತೀನಿ, ಆಮೇಲೆ ಅವರೇನು ಅಂತ ತಾನಾಗ ತಾನೇ ಅರ್ಥ ಆಗುತ್ತೆ. ಆದ್ರೆ ನೀನು ಮೊದಲು ಅರ್ಥ ಮಾಡ್ಕೋಬೇಕು, ಆಮೇಲೆ ನಂಬಿಕೆ ಇಡ್ತೀನಿ ಅಂತೀಯ. ಸರಿ, ನಿನ್ನ ದಾರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆ ಅರುಣ್ ಪ್ರಸಾದ್ನ ಅರ್ಥ ಮಾಡ್ಕೊಂಡ ಮೇಲೆ ನಾನು ನಂಬಿದ್ದು, ಅವನೇನು ಅಂತ ನಿಂಗೆ ಪೂರ್ತಿ ಅರ್ಥ ಆಗೋವರೆಗೂ ಅವನ ನೀನು ನಂಬಿರ್ಲಿಲ್ವಾ? ಅಷ್ಟು ಅರ್ಥ ಮಾಡ್ಕೊಂಡಿದ್ದಿದ್ರೆ ನೀನೇ ಹೇಳ್ಬೋದಿತ್ತಲ್ಲ ಅವನ ಹೆಂಡತಿ ವಿಚಾರ ಏನು ಅಂತ. ಆಗಲ್ಲ ಅಲ್ಲ. ಹಾಗಾದ್ರೆ ನೀನು ಆ ಅರುಣ್ ಪ್ರಸಾದ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಾಯ್ತು, ಆದರೂ ನಂಬ್ಕೊಂಡಿದ್ಯ ಅಷ್ಟೇ ಸುಬ್ಬಲಕ್ಷ್ಮಿ. ಇದನ್ನಷ್ಟೇ ನಾನು ನಿನ್ಗೆ ಹೇಳಕ್ ಹೊರಟಿತ್ತು. ಆ ರೀತಿ ನನ್ನ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲದೆ ಅವ್ರನ್ನ ಅಷ್ಟು ನಂಬೋದು ತಪ್ಪು ಅಂತ. ಹೋಗ್ಲಿ ಬಿಡು, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ವಿಷಯನ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. ಆ ಅರುಣ್ ಪ್ರಸಾದ್ನ ನಾನು ಈ ಮೊದಲೇ ಯಾವುದೋ ಒಂದು ಇವೆಂಟಲ್ಲಿ ಭೇಟಿ ಮಾಡಿದ್ದೆ. ಅಲ್ಲಿ ಅವನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು. ಅವನ ಹೆಂಡತಿ ಸಾವಿನ ಬಗ್ಗೆ ಅವನಿಗೇನು ಸಂಬಂಧ ಇದೆ ಅಂತ ಮಾತು ಕೇಳ್ಬರ್ತಿತ್ತು. ಆವತ್ತು ನಿನ್ನನ್ನು ಆ ಮನೇಲಿ ಅವನ ಜೊತೆ ನೋಡಿದಾಗ ನನಗೆ ಶಾಕ್ ಆಯಿತು. ಆದರೆ ನೀನು ಅವನ ಹೆಂಡತಿ ಅಲ್ಲ ಅಂತ ಗೊತ್ತಾದ್ಮೇಲೆ ನನಗೆ ಸಮಾಧಾನನೂ ಆಯಿತು. ಆದರೂ ಅವನ ಹೆಂಡತಿ ಸತ್ತಿದ್ದಾಳೆ ಅಂದಮೇಲೆ ನಿನ್ನನ್ನು ಅವನು ಎರಡನೇ ಮದುವೆ ಮಾಡ್ಕೊಂಡಿದ್ದಾನೆ ಅಂದ್ಕೊಂಡೆ. ಹೋಗಲಿ ಬಿಡು, ಈಗ ಆ ಮಾತೆಲ್ಲ ಯಾಕೆ? ಆವತ್ತವನ ಬಗ್ಗೆ ಇಷ್ಟೆಲ್ಲ ಮಾತು ಕೇಳಿದ್ರಿಂದ ನಿನಗೊಂದು ಎಚ್ಚರಿಕೆ ಕೊಟ್ಟೆ, ಬೇರೇನೂ ಉದ್ದೇಶ ಇಲ್ಲ. ನಿನ್ನ ಕಾಳಜಿ ಏನು ಅಂತ ಈಗ ನನಗೆ ಅರ್ಥ ಆಗ್ತೈತೆ. ಆದರೆ ಅರುಣ್ ಸರ್ ನೀವು ಅಂದ್ಕೊಂಡಿರಂಗೆ ಕೆಟ್ಟ ಮನಸ್ಸರಲ್ಲ. ಅಲ್ಲ ಅನ್ನೋದು ಸತ್ಯ ಆಗುತ್ತೆ, ಅಲ್ಲದೆ ಇರ್ಬೋದು ಅನ್ನೋದು ನಿನ್ನ ಅನಿಸಿಕೆ ಆಗುತ್ತೆ. ಸತ್ಯ ನಿಂಗೆ ಗೊತ್ತಿಲ್ಲದಿರೋದ್ರಿಂದ ನಿನ್ನ ಅನಿಸಿಕೆನ ನೀನು ಹೇಳ್ತಿದ್ಯ ಅಷ್ಟೆ. ಹಾಗಾಗಿ ಅವನು ಕೆಟ್ಟವನ್ ಅಲ್ಲದೇ ಇರ್ಬೋದೇನೋ ಅಂತ ಹೇಳು. ಹೋಗ್ಲಿ ಬಿಡು, ಅವನ ವಿಷಯ ಮಾತಾಡಿ ನಮ್ಮಿಬ್ರಲ್ಲಿ ಯಾಕೆ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು? ಹೋಗ್ತಾ ಹೋಗ್ತಾ ಅವನ ನಡವಳಿಕೆಯಿಂದ ಕೆಲವು ಸಂದರ್ಭಗಳಿಂದ ಅವನೇನು ಅಂತ ನಿಂಗೆ ಅರ್ಥ ಆಗ್ಬೋದು. ಆಗಲೂ ನಿನಗೆ ಅವನು ಕೆಟ್ಟವನಲ್ಲ ಅಂತಿದ್ರೆ ದಟ್ಸ್ ಫೈನ್. ಆದರೆ ಕೆಟ್ಟವನೇ ಅಲ್ಲ ಅಂತ ಡಿಸೈಡ್ ಮಾಡಿ ಆಮೇಲೆ ಅವನ್ನ ಜಡ್ಜ್ ಮಾಡಕ್ಕೆ ಹೋಗ್ಬೇಡ. ಅಂದಹಾಗೆ ನನ್ನ ಹತ್ರ ಏನು ಸಹಾಯ ಬೇಕು ಅಂದಿಲ್ಲ, ಏನದು? ಆನಂದ್ ಅಣ್ಣ ನನ್ನನ್ನು ಇಲ್ಲಿ ಕಳಿಸಿದ ಉದ್ದೇಶನೇ ಅದು. ಈಗೊಂದು ಸ್ವಲ್ಪ ದಿನಗಳಿಂದ ನಮ್ಮ ಯಜಮಾನ್ರಿಗೆ ಕಾಣ್ತಿಲ್ಲ. ಈಗೊಂದು ತಿಂಗಳ ಹಿಂದೆ ಇಷ್ಟೆಲ್ಲ ಆಗಿದೆಯಾ ಯೋಚನೆ ಮಾಡಿದ್ರೆ? ಈ ವಿಷಯದಲ್ಲಿ ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೀನಿ. ಇಂಥದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಂತಾನೆ ನನಗೆ ಗೊತ್ತಿರೋ ಕೆಲವು ಜನ ಇದ್ದಾರೆ. ಅವ್ರ ಮೂಲಕ ನಿನ್ನ ಗಂಡ ಎಲ್ಲಿದ್ದಾನಂತ ಆದಷ್ಟು ಬೇಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡಿದ್ರೆ ತುಂಬ ಉಪಕಾರ ಆಯ್ತದೆ. ಉಪಕಾರ ಮಾಡೋದಕ್ಕೆ ನಾನಿರೋದು ಸುಬ್ಬಲಕ್ಷ್ಮಿ. ನನ್ನಿಂದ ನಿನಗೆ ಉಪಕಾರ ಆಗೇ ಆಗುತ್ತೆ. ಆಯಿತು, ನಾನು ಬರ್ತೀನಿ. ಸರಿ ಸುಬ್ಬಲಕ್ಷ್ಮಿ, ಹೋಗ್ಬಾ.
ಆದರೆ ನಾನು ಹೇಳಿರೋ ವಿಷಯನ ಇನ್ನೊಂದು ಸತಿ ಯೋಚನೆ ಮಾಡು. ಅದಕ್ಕೆ ಹೇಳೋದು, ಯಾವ್ದನ್ನೇ ಆಗ್ಲಿ ಜಾಸ್ತಿ ಮಾಡಬಾರ್ದು. ಅದು ತಿನ್ನೋದೇ ಆಗ್ಲಿ, ಆಟ ಆಡೋದೇ ಆಗ್ಲಿ, ಓದೋದೇ ಆಗ್ಲಿ, ಬರೆಯೋದೇ ಆಗ್ಲಿ. ಆಹಾ ಕಳ್ರ, ಅದಕ್ಕೆ ಅಂತಾನೆ ನಿಮ್ಗೆ ವಾರದಲ್ಲಿ ಎರಡು ದಿವಸ ರಜಾ ಕೊಟ್ಟು ವರ್ಷದಲ್ಲಿ ಎರಡು ತಿಂಗಳು ವೆಕೇಷನ್ ಅಂತ ಕೊಡೋದು. ಆಗಿಲ್ಲ ನೀವೆಲ್ಲ ಓದ್ತೀರಾ? ಓದಲ ತಾನೆ? ಏನಿಲ್ಲ, ನಂಗೆ ಸುಗಮ ಓದ್ಸಿದ್ರೆ ಯಾವಾಗ್ಲೂ ಓದ್ಬೇಕು ಅನ್ಸುತ್ತೆ. ಅರೆ ಸುಗಮ ಅಂತಿದ್ದಕ್ಕೆ ಸುಗಮನೆ ಬಂದ್ಬಿಟ್ರು. ಓ ಸುಬ್ಲಕ್ಷ್ಮಿ ಅವರೇ, ಬನ್ನಿ ಬನ್ನಿ. ಮಕ್ಕಳು ಈಗಷ್ಟೇ ನಿಮ್ ಬಗ್ಗೆ ಮಾತಾಡ್ತಿದ್ರು, ಅಷ್ಟ್ರಲ್ಲಿ ನೀವೇ ಬಂದ್ರಿ. 100 ವರ್ಷ ಆಯ್ಸು ನಿಮ್ಗೆ. ಬೇಡಿ ಸಾ, ಅಷ್ಟೊಂದು ಆಯಸ್ಸೆಲ್ಲ ನನಗೆ ಬೇಡ. ಹಂಗೊಂದು ವೇಳೆ ಬರೋದೇ ಆದರೆ ಅದೆಲ್ಲ ಮಕ್ಕಳಿಗೆ ಸೇರಲಿ. ಅದಿರಲಿ, ನನ್ನನ್ನು ಯಾಕೆ ನೆನ್ಸ್ಕೊತಿದ್ರಿ? ಸುಗಮ, ನೀನ್ ಪಾಠ ಹೇಳ್ಕೊಡೋದು ಅಂದ್ರೆ ಶ್ರೀಶಂಗ್ ಇಷ್ಟ ಅಂತೆ, ಅದನ್ನೇ ಹೇಳ್ತಿದ್ಲು. ಇವಾಗ ಪಾಠದ ವಿಷಯ ಬೇಡ, ಇವಾಗ ಹಾಲಿಡೇ ಟೈಮ್. ಹೇಗೇನಿದ್ರು ಖುಷಿಯಾಗಿ ಆಟ ಆಡೋ ವಿಷಯ ಮಾತಾಡೋಣ. ಡ್ಯಾಡಿ, ನೀವ್ ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದೆ, ಯಾವಾಗ ಕರ್ಕೊಂಡು ಹೋಗ್ತೀರಾ? ನಾನೇನು ರೆಡಿ? ಸುಬ್ಲಕ್ಷ್ಮಿ ಅವ್ರನ್ನ ಕೇಳಿ, ಅವ್ರು ಯಾವಾಗ ರೆಡಿ ಅಂತಾರೋ ನಾವು ರೆಡಿ. ಸುಬ್ಬಮ್ಮ, ಯಾವಾಗ ಹೋಗೋದು? ಹೋಗೋಣ ಮಗ, ಈಗ ಏನೇನೋ ಹೊಸಿ ತಲೆ ಬಿಸಿಗಳವೆ, ಅದೆಲ್ಲ ಕಳ್ಕಂಡೆ ಹೋಗೋಣ. ಅರುಣ್, ಇರೋದೊಬ್ಳು ಮಗಳು, ಅವಳ ಆಸೆಯಿಂದ ಕೇಳ್ಕೊಳ್ಳೋವಾಗ ಅವಳ ಆಸೆ ಈಡೇರಿಸೋಕಾಗಲ್ವಾ ನಿನಗೆ? ನೀನು ನಿನ್ ಮಗಳನ್ನ ಟ್ರಿಪ್ ಕರ್ಕೊಂಡು ಹೋಗೋಕೆ, ಅವಳನ್ನ ಖುಷಿಯಾಗಿ ಇಟ್ಕೊಳ್ಳೋಕೆ ಊರವ್ರ ಪರ್ಮಿಷನ್ ಬೇಕಾ? ಅರುಣ್, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಸಾ, ನನಗೆ ವಸಿ ಕೆಲಸ ಐತೆ. ಸರಿ ಮಕ್ಕಳ, ನೀವು ಆಟ ಆಡ್ಕೊಳ್ಳಿ, ಆದಷ್ಟು ಬೇಗ ಟ್ರಿಪ್ ಹೋಗೋಣ. ಓಕೆ ಓಕೆ. ಅಮ್ಮ, ಯಾಕೆ ಹೀಗೆ ಮಾತಾಡ್ದೆ? ಯಾಕಪ್ಪ, ನಾನೇನು ಮಾತಾಡ್ದೆ? ಅಮ್ಮ, ಈ ಕಣ್ಣ ಮುಚ್ಚಲ ಆಟ ಎಲ್ಲ ಯಾಕೆ? ನಾನು ನಿಮ್ಮ ಮಗ, ನಾನು ಕಣ್ಬಿಟ್ಟಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ. ಯಾವ ಸಮಯದಲ್ಲಿ ಹೇಗಿರ್ತೆ ಅನ್ನೋದು ನನಗೆ ಗೊತ್ತಾಗೋದಿಲ್ವಾ? ಗೊತ್ತಾಗತ್ತೆ ಅಂತ ನೀನು ಅನ್ಕೊಂಡಿದ್ಯಾ? ಅಥವಾ ಗೊತ್ತಾದ್ರೂ ಹಾಳು ಮುದುಕಿ ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನಿರ್ತೀಯ? ಪ್ಲೀಸ್, ಯಾಕಿಷ್ಟು ನಿಷ್ಠವಾಗಿ ಮಾತಾಡ್ತಿದ್ಯಾ? ಈಗಂತದ್ ಏನಾಯ್ತು? ಅದನ್ನೇ ನಾನ್ ಕೇಳ್ತಿರೋದಪ್ಪ, ಈಗಂತದ್ ಏನಾಯ್ತು ಅಂತ ನೀನ್ ನನ್ನನ್ನು ಕೇಳ್ತಿದ್ಯಾ? ಆಯ್ತಮ್ಮ, ನಾನೇ ಹೇಳ್ತೀನಿ. ಇತ್ತೀಚೆಗೆ ನೀನು ಸುಬ್ಲಕ್ಷ್ಮಿ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಾ ಇದ್ದ. ಆ ಚಾರುಲತಾ ಮತ್ತೆ ಅವ್ರ ತಾಯಿ ಬಂದ್ಮೇಲೆ ನಿನ್ನೆಲ್ಲ ಯಾಕೋ ತುಂಬಾನೇ ಬದಲಾವಣೆ ಕಾಣಿಸ್ತಿದ್ಯಮ್ಮ. ಹೌದಪ್ಪ, ನಾನೇ ಸರಿ ಇಲ್ಲ. ಈಗ ನಿನ್ಗೆ ಸಮಾಧಾನನ? ಒಬ್ರು ಮಾತ್ರ ಸರಿ ಅನ್ಸಿ ಮನೆಯಲ್ಲಿ ಬಾಕಿ ಇರೋರೆಲ್ಲ ತಪ್ಪು ಅಂತ ನಿನ್ಗನ್ಸ್ತಾ ಇದ್ರೆ ನಿನ್ನ ಅನ್ಸಿಕೆಯಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಮೊದಲು ಅದನ್ನ ಸರಿ ಮಾಡು. ಅಮ್ಮ, ಅದೇನು ಹೇಳ್ಬೇಕು ಅಂತಿದ್ದೆ ಸ್ವಲ್ಪ ನೇರವಾಗಿ ಹೇಳು. ಯಾಕೆ ಇಷ್ಟೊಂದು ಒಗ್ಟೋಗ್ತಾಗ ಹೇಳ್ತಿದ್ಯಾ? ನೇರವಾಗಿ ಹೇಳೋದು ಏನೂ ಇಲ್ಲ ಅರುಣ್, ನಾನು ಸರಿಯಾಗೇ ಇದ್ದೀನಿ.
ನೀನ್ ಸರಿಯಾಗಿ ಅರ್ಥ ಮಾಡ್ಕೊತಿಲ್ಲ ಅಷ್ಟೇ. ಹಾಗಿದ್ರೆ ನೀನು ಸುಬ್ಲಕ್ಷ್ಮಿಯ ಜೊತೆ ಮೊದಲಿನಷ್ಟೇ ಪ್ರೀತಿಯಿಂದ ನಡ್ಕೋತಿದ್ಯಾ? ಯಾಕಮ್ಮ ಯಾಕಮ್ಮ ಈಗ ಮಾಡ್ತಿದ್ಯಾ? ಸುಬ್ಲಕ್ಷ್ಮಿಯವ್ರನ್ನ ಈ ಮನೆ ಕರ್ಕೊಂಬಂದಾಗ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಖುಷಿ ಪಟ್ಟಿದ್ ನೀನೇ ಅಲ್ವಾ? ಅವರು ಇಲ್ಲಿ ಇರೋಷ್ಟು ದಿವಸ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳ ಅಂತ ಹೇಳಿದ್ದು ನೀನೇ ಅಲ್ವಾ? ಆದ್ರೀಗ ಹೌದಪ್ಪ, ಇನ್ನೊಬ್ಬರನ್ನ ಸಂತೋಷವಾಗಿ ನೋಡ್ಕೊಳ್ಳೋಕೆ ಹೋಗಿ ನಾವು ನಮ್ಮ ಸಂತೋಷನೇ ಮರೆತಿದ್ದೀವಿ ಅಂತ ಅನಿಸ್ತಿದೆ. ನಾವು ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ತುಂಬಾ ಒಳ್ಳೆತನನು ಒಳ್ಳೆದಲ್ಲ. ಅಮ್ಮ ನನಗೆ ಅರ್ಥ ಆಗ್ತಿಲ್ಲ, ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೂ ನೀವು ಸುಬ್ಲಕ್ಷ್ಮಿ ಅವರತ್ರ ಹಾಗೆ ನಡ್ಕೊಳ್ಳೋಕ್ಕೂ ಏನಮ್ಮ ಸಂಬಂಧ? ಅದೆಲ್ಲ ನನಗೆ ಗೊತ್ತಿಲ್ಲ ಅರುಣ್. ನಿನ್ನ ಮಗಳು ಬೆಳೀತಾ ಇದ್ದಾಳೆ, ಅವಳಿಗೆ ಬುದ್ಧಿ ಬರೋಕ್ಕೆ ಮುಂಚೆ ಈ ಮನೆಯಲ್ಲಿ ಒಬ್ಬಳು ಸೊಸೆ ಬರಬೇಕು ಅಷ್ಟೇ. ದ್ಯಾವ್ರೆ, ನನ್ನ ಜೀವನದಲ್ಲಿ ಯಾಕೆ ಹಿಂಗೆಲ್ಲ ಆಗ್ತೈತೆ? ಈ ಪ್ರಪಂಚದಾಗೆ ಯಾರು ನನ್ನವರು ಯಾರು ನನ್ನವರಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಅನ್ನೋದೇ ನನ್ನ ಆಸೆ. ಆದರೆ ಪ್ರೀತಿಯಿಂದ ಕಾಣ್ತಿದ್ದವರೇ ನನ್ನ ಮ್ಯಾಲೆ ಕೋಪ ಮಾಡ್ಕೊಳ್ಳೋಂಥದ್ದು ಏನು ಮಾಡ್ದೆ ನಾನು? ನಿಂತಿದ್ದ ನೆಲನೇ ಬಿರುಕು ಬಿಡ್ತಿದ್ರೆ ನಾನು ಏನು ಅಂತ ಮಾಡಲಿ? ನಾನು ಈ ಮನೇಲಿರೋದೇ ತಪ್ಪಾಯ್ತಾ? ನಾನು ಈ ಮನೇಲಿರೋದ್ರಿಂದಾಗಿ ಈ ಮನೆಯವ್ರ ನೆಮ್ಮದಿ ಹಾಳಾಯ್ತಾ? ನನ್ನಿಂದ ಯಾರ ನೆಮ್ಮದಿನೂ ಹಾಳಾಗಬಾರ್ದು. ಒಂದು ವೇಳೆ ಅವ್ರು ಎಲ್ಲರೂ ಸರಿಯಾಗೇ ಇದ್ದು ನಾನೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀನ? ನನಗೇನು ಅರ್ಥ ಆಗ್ತಿಲ್ಲ. ನನ್ಗಿಲ್ಲಿ ಆಶ್ರಯ ಕೊಟ್ಟಿರೋ ಮನೆಯವರೇ ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ನಾನಿಲ್ಲಿ ಹೆಂಗ್ ನೆಮ್ಮದಿಯಾಗಿರ್ಲಿ? ನನ್ನ ಮುಖದಾಗೆ ನಗುನಾದ್ರೂ ಹೆಂಗ್ ಬರ್ತದೆ? ನಗ್ತಿದೀಯಾ? ನನ್ನ ಮಗಳ ಬಾಳ್ಗೆ ಅಡ್ಗೋಡೆಯಾಗಿ ನಿಂತು ಅವಳ ಜೀವನ ಹಾಳಾಗ್ತಾ ಇದ್ರು ಅದನ್ನ ನೋಡ್ಕೊಂಡು ನಗ್ತಾ ಇದೀಯಾ? ನಗು ನಗು. ಮನೇಲೆಲ್ಲ ಪುಕ್ಸಟೆ ಸಿಗ್ತಾ ಇದ್ರೆ ಮನೆಯವ್ರನ್ನ ಬೇಕಾಬಿಟ್ಟಿ ಮಾಡಿ ನಗ್ತಾ ಇದೀಯಾ? ನಗು, ಈ ನಿನ್ನ ನಗುನೆ ನಿನಗೆ ಶಾಪ ಆಗಿ ಮುಂದೆ ನಿನ್ಗೆ ಅಳು ತರಿಸುತ್ತೆ ನೋಡು. ಆಂಟಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ ಕೇಳ ಬಯಸೋ ಯಾವ ಉದ್ದೇಶನೂ ನನಗಿಲ್ಲ. ಓ, ಉದ್ದೇಶನೇ ಇಲ್ಲದೆ ಕೇಳ ಬಯಸ್ತಾ ಇದೀಯಾ? ನಿನ್ನಿಂದ ನನ್ನ ಮಗಳು ಮದುವೆ ಆಗದೆ ಅವಳ ಜೀವನ ಹಾಳಾಗ್ತಾ ಇದೆ.